ಇನ್ನೊಂದು ಕಡೆ ನರೇಂದ್ರ ಮೋದಿ ಅವರು ಟ್ವೀಟ್ ಅನ್ನು ಮಾಡಿದ್ದಾರೆ, ದಿಲ್ಲಿಯ ನನ್ನ ಸಹೋದರಿಯರೇ ಅಕ್ಕ ತಂಗಿಯರೇ ದಯವಿಟ್ಟು ಶಾಂತಿಯನ್ನ ಕಾಪಾಡಿಕೊಳ್ಳಿ. ದೆಹಲಿ ಹಿಂಸಾಚಾರದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಟ್ವೀಟ್ ಇದು. ಶಾಂತಿ ಮತ್ತು ಸೌಹಾರ್ದತೆ ನಮ್ಮ ಹೆಗ್ಗುರುತಾಗಿದೆ, ಆದಷ್ಟು ಬೇಗ ದಿಲ್ಲಿ ಸಹಜ ಸ್ಥಿತಿಗೆ ವಾಪಸ್ ಬರಬೇಕು ಅಂತ ನಾನು ಬಯಸ್ತಾ ಇದ್ದೀನಿ ಅಂತ ಹೇಳಿ ಟ್ವಿಟರ್ನ ಮೂಲಕವಾಗಿ ಪ್ರಧಾನಿ ಮೋದಿ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಶಾಂತಿಯುತವಾಗಿ ಇರಲಿಕ್ಕೆ ಟ್ರೈ ಮಾಡಿ ಅಂತ ಕೂಡ ಅವರು ಕೇಳಿಕೊಂಡಿದ್ದಾರೆ. ಪರಿಸ್ಥಿತಿ ಶಾಂತ ಮಾಡಲಿಕ್ಕೆ ಆದಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದೀವಿ, ಪೊಲೀಸ್ ಹಾಗೂ ಸೇನಾ ಸಿಬ್ಬಂದಿ ನಿರತರಾಗಿದ್ದಾರೆ ಅಂತ ಕೂಡ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಇದು ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ, ದಿಲ್ಲಿಯ ನನ್ನ ಸಹೋದರ ಸಹೋದರಿಯರು ಎಲ್ಲರೂ ಕೂಡ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡಬೇಕು, ನಾವೆಲ್ಲರೂ ಕೂಡ ದಿಲ್ಲಿಯನ್ನು ಸಹಜ ಸ್ಥಿತಿಗೆ ತರಲಿಕ್ಕೆ ಒಂದು ಪ್ರಯತ್ನವನ್ನು ಕೂಡ ನಾವಿಲ್ಲಿ ಪಡ್ತಾ ಇದ್ದೀವಿ. ಯಾವುದೇ ದೆಹಲಿಯ ಯಾವುದೇ ಮೂಲೆಯಲ್ಲಿಯೂ ಕೂಡ ಗಲಭೆಗಳು ಆಗಬಾರದು, ದಯವಿಟ್ಟು ಶಾಂತಿ ಸಂಯಮ ಕಾಯ್ದುಕೊಳ್ಳಿ, ತಾಳ್ಮೆಯಿಂದ ಇರಿ ಅಂತ ಹೇಳಿ ನರೇಂದ್ರ ಮೋದಿಯವರು ಟ್ವೀಟನ್ನು ಮಾಡಿದ್ದಾರೆ.